ಚಿಕ್ಕ ಮಗು ಇತ್ತು. ಆ ಮಗುವನ್ನು ಕೂಡ ಜೈಲಿನಲ್ಲಿದ್ದಾಗಲೇ ಅವರು ಡೆಲಿವರಿ ಆಗುತ್ತೆ. ಆ ಮಗುವನ್ನು ಕೂಡ ಇದರಲ್ಲಿ ಕಾಡಿನಲ್ಲಿ ಇರ್ಬೇಕಾರೆ ಮಗುವ ಜೊತೆಗೆ ಇದ್ರು ಅವರು. ಆ ಮಗುವಿನ ಜೊತೆಗೆ ಶರಣಾಗತಿ ಆಗ್ತಾರೆ. ಆ ನಂತರದಲ್ಲಿ ಅವರನ್ನು ಪೊಲೀಸರು ಬೇರೆ ಬೇರೆ ಕೇಸ್ಗಳಿಗೆ ಚಾರ್ಜ್ ಶೀಟ್ಗಳನ್ನು ಹಿಂದೆ ಚಾರ್ಜ್ ಶೀಟ್ ಹಾಕಿದ್ರು. ಕೆಲವು ಆ ನಂತರದಲ್ಲಿ ಚಾರ್ಜ್ ಶೀಟ್ಗಳು ಪೆಂಡಿಂಗ್ ಇರ್ತಕ್ಕಂಥ ಬಂದವು. ಅದರಲ್ಲಿ ಒಂದು ಪ್ರಕರಣ ಅದೇ ತೀರ್ಥಹಳ್ಳಿಯ ಬಸ್ ಸುಟ್ಟಂಥ ಪ್ರಕರಣ, ಆಗುಂಬೆ ಬಳಿಯ ಆ ಪ್ರಕರಣದಲ್ಲಿ ಕನ್ಯಾಕುಮಾರಿ ಮತ್ತು ಇನ್ನಿರ್ತಕ್ಕಂಥ ಒಂದು 9 ಜನರು ಒಬ್ಬರ ಮನೆಗೆ ಹೋಗಿ ಅವರ ಮನೆಯಲ್ಲಿ ದರೋಡೆ ಡಕಾಯಿತಿ ಮಾಡಿದ್ರು ಅಂತಕ್ಕಂಥದ್ದು ಏನಿತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರಕರಣದಲ್ಲಿ ಇವರು ಅವ್ರ ಜೊತೆಯಲ್ಲಿದ್ದರು. ಇವರೇ ಆ ಮನೆಯ ಮಾಲೀಕರು ಮತ್ತು ಮಾಲೀಕರ ಹೆಂಡತಿಗೆ ಬಂದೂಕನ್ನು ರೈಫಲ್ ಹಿಂದಿಂದ ತಲೆಗೆ ಹೊಡೆದಿದ್ರು, ಬೆದರಿಸಿದ್ರು ಅಂತಕ್ಕಂಥ ಆರೋಪಗಳೆಲ್ಲ ಅವ್ರ ಮೇಲೆ ಇದ್ರು. ಸರ್, ಈ ನಕ್ಸಲೈಟ್ಸ್ ಅಂದ್ರೆ ಯಾರು ಸರ್, ಅವ್ರ ಉದ್ದೇಶಗಳು ಏನಾಗಿರುತ್ತೆ? ನಕ್ಸಲೈಟ್ ಅಂದ್ರೆ ಏನು, ಸರ್ಕಾರ ಈಗೇನು ಆ ನಕ್ಸಲ್ ಸಂಘಟನೆಗಳನ್ನ ಬ್ಯಾನ್ ಮಾಡಿದೆ, ಜೊತೆಗೆ ಮತ್ತೀಗ ಅವರನ್ನ ಭಯೋತ್ಪಾದಕ ಸಂಘಟನೆಯ ಪಟ್ಟಿಯ ರೀತಿಯಲ್ಲಿ ಅವರನ್ನ ಬಿಂಬಿಸಿರ್ತಕ್ಕಂಥದ್ದು ಸರ್ಕಾರದ ದೃಷ್ಟಿಯಿಂದ. ಆದರೆ ನಿಜವಾದ ನಕ್ಸಲ್ ಚಳವಳಿ ಹುಟ್ಟಿದ್ದು ಮತ್ತು ನಕ್ಸಲ್ರು ಇದಾಗಿರ್ತಕ್ಕಂಥದ್ದು ಅವರ ಉದ್ದೇಶಗಳು ಏನಂದ್ರೆ ಜನರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು, ಸಮಾಜದಲ್ಲಿ ಸಮಾನತೆ ಇರಬೇಕು, ಈ ಬಡವ ಶ್ರೀಮಂತನ ನಡುವಿನ ಅಂತರ ಇರಬಾರದು, ಎಲ್ರಿಗೂ ಈ ನಾಡಿನ ದೇಶದ ಸಂಪತ್ತು ಎಲ್ರಿಗೂ ಸಮಾನವಾಗಿ ಸಿಗಬೇಕು ಅಂತಕ್ಕಂಥ ಸಮಾಜವಾದದ ದೃಷ್ಟಿಕೋನ ಇದ್ರು, ದೃಷ್ಟಿಕೋನದಲ್ಲಿ ಇರ್ತಕ್ಕಂಥ ಚಳುವಳಿ. ಆದರೆ ಅವರ ಆ ಚಳುವಳಿಯ ಉದ್ದೇಶಗಳಿದಾದರೂ ಕೂಡ ಅವರು ಹಿಡಿದಿರ್ತಕ್ಕಂಥ ಮಾರ್ಗಗಳು, ಚಳುವಳಿಯ ಮಾರ್ಗ ಸರಿ ಇಲ್ಲದೆ ಇರತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜನರಿಂದ ದೂರವಾಗ ಕಾರಣ ಆಯಿತು. ಆದರೆ ಅವರ ಉದ್ದೇಶ ಇರ್ತಕ್ಕಂಥದ್ದು ಇಷ್ಟೇ, ಅದು ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ ಸಮಾಜದ ಕಲ್ಪನೆ ಅವರ ಉದ್ದೇಶ. ಸರಿ, ಹಿಂಸಾಚಾರಕ್ಕೆ ಯಾವ ತರ ಅವ್ರಿಗೆ ಮಾಡ್ತಾರೆ? ಅಲ್ಲ, ಒಂದು ಇಲ್ಲಿ ಹಿಂಸಾಚಾರ ಅಂತಕ್ಕಂಥದ್ದು ಅದೇ ಎಲ್ಲಿ ನಾನು ಮೊದಲನೇ ಹೇಳಿದಂಗೆ ನಿಮಗೆ ಅವರ ಉದ್ದೇಶಗಳು ಸರಿ ಇದೆ, ಆದರೆ ಅವರ ಆ ಉದ್ದೇಶವನ್ನು ಈಡೇರಿಸಲಿಕ್ಕೆ ಹೊರಟಿರ್ತಕ್ಕಂಥ ದಾರಿಗಳು ಸರಿ ಇಲ್ಲ ಅಂತೇಳಿ. ಅಂದರೆ ಎಲ್ಲವನ್ನೂ ಬಂದೂಕಿನ ಮೂಲಕನೇ ಸರಿ ಮಾಡ್ತಕ್ಕಂಥದ್ದಾಗಲಿ ಅಥವಾ ಬಂದೂಕಿನ ಮೂಲಕವೂ ಕ್ರಾಂತಿಕಾರಿ ಹೋರಾಟದ ಮೂಲಕವೂ ಎಲ್ಲವೂ ಕೂಡ ಸಮಾಜದಲ್ಲಿ ಸರಿಯಾಗಲ್ಲ. ಆ ಕಾಲಗಳಾದು ಅದು ಭಾರತದಂಥ ಇದರಲ್ಲಿ ಅದರೊಳಗೆ ನಮ್ಮ ಕರ್ನಾಟಕದಂಥ ರಾಜ್ಯಗಳಲ್ಲಿ ಆ ಥರದ ಚಳುವಳಿಗಳ ಮೂಲಕ ಸಮಾಜವನ್ನು ಬದಲಿಸೋಕ್ಕಾಗಲ್ಲ. ಮತ್ತು ಅದು ಹಿಂಸೆ ಅಂತಕ್ಕಂಥದ್ದಿಲ್ಲ, ಅದನ್ನು ನಾವು ಹೇಳ್ತೀವ ಬಂದೂಕಿನ ಚಳುವಳಿ ಸರಿಯಲ್ಲ ಅಂತ. ಆದರೆ ಅವರು ಆ ಚಳುವಳಿಯಲ್ಲಿ ಸಂಪೂರ್ಣವಾಗಿ ತೊಡಗಿರ್ತಕ್ಕಂಥವ್ರು ಅದನ್ನು ಸಮರ್ಸ್ಕೊಳ್ತಾರೆ. ಆದರೆ ನಾವು ಆ ಹಿಂಸಾತ್ಮಕ ಅಂದರೆ ಆ ಬಂದೂಕಿನ ಮೂಲಕ ಚಳುವಳಿಯನ್ನು ನಡೆಸ್ತಕ್ಕಂಥದ್ದು ಬಂದೂಕಿನ ಮೂಲಕನೇ ನಾವು ಸರ್ಕಾರವನ್ನು ಎದುರಿಸ್ತೀವಿ ಅಂತಕ್ಕಂಥದ್ದನ್ನು ನಾವು ಅದನ್ನು ಅಲ್ಲಗಳೀತೇವೆ. ಆದರೆ ನಕ್ಸಲರು ಮತ್ತು ನಕ್ಸಲ್ ಚಳುವಳಿಗಳಿಂದ ಜನಸಾಮಾನ್ಯರ ಪರವಾದಂಥ ಆಶಯಗಳನ್ನು ಈಡೇರಿಸಿಕೊಟ್ಟಿರೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆಗಳಾಗಬಾರ್ದು, ನಾವು ಜನಸಾಮಾನ್ಯರ ಪರವಾಗಿರಬೇಕು ಮತ್ತು ಜನರಿಗೆ ಸರ್ಕಾರದ ಸವಲತ್ತುಗಳು ಈ ನಾಡಿನ ಈ ಭೂಮಿಯ ಜಲ ನೆಲ ಎಲ್ಲದರಲ್ಲೂ ಕೂಡ ಎಲ್ಲರೂ ಸಮಾನ ಪಾಲುದಾರರು ಅಂತಕ್ಕಂಥ ಅವರ ಉದ್ದೇಶಗಳೇನಿತ್ತು, ಅವರು ತೆಗೆದುಕೊಂಡಂಥ ಕೆಲವು ತೀರ್ಮಾನಗಳು ಅದು ಸರ್ಕಾರದ ವಿರುದ್ಧವಾಗಿ ನಡೆದಂಥ ಕೆಲವು ಬಂದೂಕಿನ ಗುಂಡುಗಳು ಅವರ ಇಡೀ ಚಳುವಳಿಯನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವಾಗ ಮಾಡಿತು. ಮತ್ತು ಅವರು ತೆಗೆದುಕೊಂಡಂತ ಯಾರು ಈಗ ಪೊಲೀಸರು ಅವರ ಮೇಲೆ ಎನ್ಕೌಂಟರ್ಗಳನ್ನು ಮಾಡಿದಾಗ ಅವರು ವಾಪಸ್ ಮತ್ತೆ ಎನ್ಕೌಂಟರ್ಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಆ ಸೇಡನ್ನು ತೀರಿಸ್ತಕ್ಕಂಥದ್ದು ಇದೆಯಲ್ಲ ಅದು ಚಳುವಳಿ ಅಲ್ಲ. ಅದು ನಿಜವಾದ ಚಳುವಳಿ ಅಂದರೆ ಅಲ್ಲಿ ಜನರಿಗೆ ಹಕ್ಕುಗಳನ್ನು ಕೊಡಿಸ್ಬೇಕು, ಜನರಿಗೆ ಸವಲತ್ತುಗಳನ್ನು ಕೊಡಿಸ್ಬೇಕು, ಸಮಾಜ ಕಟ್ಟಬೇಕು ಅಂದರೆ ಅದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಡೀತಕ್ಕಂಥ ಚಳುವಳಿಗಳನ್ನು ಮಾತ್ರ ಈ ದೇಶದ ನಮ್ಮ ಈ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥದ್ದನ್ನು ನಾವು ಒಪ್ತೀವಿ. ಹಾಗಿದ್ರೆ ಮಾತ್ರ ನಾವು ಅಂಥ ಚಳುವಳಿಗಳನ್ನು ಮಾತ್ರ ಸಮರ್ಸ್ಕೊಳ್ತೇವೆ. ಆದರೆ ನಕ್ಸಲರು ಬಂದೂಕಿನ ಚಳುವಳಿಯನ್ನು ಬಿಟ್ಟು ಬಂದೂಕನ್ನು ಬಿಟ್ಟು ಜನರ ಮಧ್ಯದಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಡೆಸುವ ಎಲ್ಲ ಚಳುವಳಿಗಳನ್ನು ನಾವು ಗೌರವಿಸ್ತೇವೆ. ಸರ್, ಅವರು ಯಾರನ್ನ ಟಾರ್ಗೆಟ್ ಮಾಡ್ತಾರೆ? ಅಂದ್ರೆ ಅವರ ಟಾರ್ಗೆಟ್ಗಳಂದ್ರೆ ಅವರ ಉದ್ದೇಶಗಳು ನಮಗ್ ಗೊತ್ತಾಗ ಯಾಕೆಂದ್ರೆ ಅವರನ್ನೇ ಮಾತಾಡಿಸ್ಬೇಕಾಗುತ್ತೆ. ಅವರ ಟಾರ್ಗೆಟ್ಗಳಂದ್ರೆ ಇಲ್ಲಿ ಟಾರ್ಗೆಟ್ ಅಂತ ಹೇಳಿದ್ರೆ ಅವರು ನೇರವಾಗಿ ಅವರೇ ನಕ್ಸಲ್ ಚಳುವಳಿಯವರು ಮಾತಾಡ. ನಾನೊಬ್ಬ ವಕೀಲನಾಗಿ
ಮತ್ತ ಹಲವು ವರ್ಷಗಳ ಕಾಲ ಚಳುವಳಿಯಲ್ಲಿ ಇರುವಂತವನಾಗಿ ಮತ್ತೆ ಹಲವಾರು ಸುಮಾರು ಒಂದು 50 to 60 ಹೆಚ್ಚು ನಕ್ಸಲ್ ಕೇಸ್ಗಳನ್ನ ನಡೆಸಿರುವಂತವನಾಗಿ ಮತ್ತೆ ಹಲವು ಒಂದೆರಡು ಎನ್ಕೌಂಟರ್ಗಳಾದಾಗ ಬಾಡಿಗಳನ್ನ ಕ್ಲೈಮ್ ಮಾಡೋದಕ್ಕೆ ಮತ್ತೆ ಆ ದೃಷ್ಟಿಯಲ್ಲಿ ಮಾನವೀಯತೆ ದೃಷ್ಟಿಯಿಂದ ಮಾನವ ಹಕ್ಕುಗಳ ಹೋರಾಟಗಾರರಾಗಿ ಹೋದಂತ ದೃಷ್ಟಿಯಲ್ಲಿ ನಾನು ಕಂಡಂತ ನನ್ನ ಅನುಭವಕ್ಕೆ ಬಂದಂತೆ ಇದನ್ನ ಏನು ಈ ನಕ್ಸಲರು ಸರ್ಕಾರದ ವಿರುದ್ಧ ಆಗ್ಲಿ ಅಥವಾ ವ್ಯವಸ್ಥೆ ವಿರುದ್ಧ ಆಗ್ಲಿ ಅವರ ಆದರೆ ಸಮಾಜ ಏನು ಸಮಾಜದ ವಿರುದ್ಧ ಯಾವ ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆಯ ವಿರುದ್ಧ ಅವರು ಶತ್ರುವನ್ನಾಗಿ ನೋಡ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಅವರ ಉದ್ದೇಶಗಳು ಸರಿ ಇದ್ದು ಅವರ ಪ್ರಾಮಾಣಿಕತೆ ಸರಿ ಇದೆ, ಅವರು ಏನು ಯಾವ್ದು ನಿಸ್ವಾರ್ಥವಾಗಿ ಮಾಡ್ತಕ್ಕಂಥ ಚಳವಳಿಯನ್ನು ಗೌರವಿಸ್ತೇವೆ. ಆದರೆ ಬಂದೂಕಿನ ಇದು ಟಾರ್ಗೆಟ್ ಮಾಡ್ತಕ್ಕಂಥ ಬಂದೂಕಿನ ಮೂಲಕ ಟಾರ್ಗೆಟ್ ಮಾಡ್ತಕ್ಕಂಥದ್ದನ್ನ ನಾವು ಒಪ್ಪಲ್ಲ, ಮತ್ತೆ ಸಮಾಜವು ಕೂಡ ಅದನ್ನ ಒಪ್ಪಲ್ಲ. ಅದನ್ನ ಅಂದ್ರೆ ಅವರ ಜೀವನಗಳು ಅಂದ್ರೆ ನಾವು ಅದು ನನಗ್ ಗೊತ್ತಿಲ್ಲ. ಅಂದ್ರೆ ಕಾಡಲ್ಲಿ ಯಾವ ರೀತಿ ಇದ್ರು ಏನು ಯಾವ ರೀತಿ ಸಂಘಟನೆ ಅಂತಕ್ಕಂಥದ್ದನ್ನ ಅದನ್ನ ನಕ್ಸಲರಾಗಿರ್ತಕ್ಕಂಥ ಅವರ ಅನುಭವವನ್ನ ಹಂಚಿಕೊಳ್ಬೇಕು. ನನಗೆ ನಾನು ಕೇಸಿನ ಚಾರ್ಜ್ ಶೀಟ್ ಗಳನ್ನ ನೋಡಿದ್ದಾಗ ಮತ್ತೆ ಪೊಲೀಸರು ಫೈಲ್ ಮಾಡಿರ್ತಕ್ಕಂತ ಏನು FIR ಗಳು ಅದರ ನಂತರ ಅವರ ವಿಚಾರಣೆ ಮುಗಿದ ನಂತರ ದೋಷಾರೋಪಣ ಪಟ್ಟಿ ಚಾರ್ಜ್ ಶೀಟ್ ಗಳನ್ನ ನೋಡಿದಾಗ ಅವರಕ್ಕೆ ಅದರಲ್ಲಿ ಇರ್ತಕ್ಕಂಥ ಪ್ರಕಾರ ಡೇರೆಗಳಲ್ಲಿದ್ದರು, ಅಲ್ಲಲ್ಲಿ ಮದ್ದುಗುಂಡುಗಳನ್ನು ಇಟ್ಟಿದ್ರು, ಈ ಥರದ ಕಥೆಗಳನ್ನು ಬರೆದಿದ್ರು. ಅದು ಸತ್ಯವೋ ಸುಳ್ಳು ಅಂತಕ್ಕಂಥದ್ದನ್ನು ಯಾರು ಇದ್ದಾರೆ ಅಲ್ಲಿ ನಕ್ಸಲರಾಗಿದ್ರು ಅಥವಾ ಯಾರು ಚಳವಳಿಗಳಲ್ಲಿ ಭಾಗಿಯಾಗಿದ್ರು ಅಥವಾ ಅವರು ಕಾಡಿನಲ್ಲೇ ಇದ್ರು ಅಥವಾ ಹಳ್ಳಿಗಳಲ್ಲಿ ವಾಸವಾಗಿದ್ರು, ಆ ಭಾಗದ ಜನರು ಅವರಿಗೆ ಆಶ್ರಯ ನೀಡಿದ್ರು ಅನ್ನೋದನ್ನ ಅವರಿಂದನೇ ಉತ್ತರವನ್ನು ಪಡೆಯಬೇಕು. ಅದು ನಾವು ಹೇಳಲಿಕ್ಕೆ ನನಗೆ ಅದು ಗೊತ್ತು ಇಲ್ಲ, ಮತ್ತೆ ನಮಗೆ ಅನುಭವಗಳು ಇಲ್ಲ. ನಮಗೆ ಇಲ್ಲ, ಅದು ನಮಗೆ ಮಾಹಿತಿ ಇಲ್ಲ ಯಾವ್ದನ್ನ. ಸರ್, ಈಗ ಹಲವಾರು ಕೇಸಸ್ ಗಳು ನೀವೇನು ನಡೆಸಿದ್ರಿ, ಯಾರು ವಿಚಾರವಾಗಿ ಇನ್ಸಿಡೆಂಟ್ಗಳಂದ್ರೆ ಒಂದು ವಿಚಾರವಾಗಿ ಸುಮಾರು ಒಂದು ಈಗ ಇಲ್ಲಿ ಏನು ಆಲ್ರೆಡಿ ಕನ್ಯಾಕುಮಾರಿ ಅಂತಕ್ಕಂಥ ನಕ್ಸಲ್ ಇವರಲ್ಲಿ ಅವರನ್ನ ಶರಣಾಗತಿ ಅಂದ್ರೆ ಕಾನೂನಿನ ಅಡಿಯಲ್ಲಿ ಬಂದು ಚಳವಳಿಯಿಂದ ಹೊರಗೆ ಬಂದು ಶರಣಾಗತಿ ಆದರು ಅವರು. ಆಮೇಲೆ ನೂರ್ ಶ್ರೀಧರ್ ಮತ್ತೆ ಸಿರಿಮನೆ ನಾಗರಾಜು ಇವರೆಲ್ಲ ಏನು ಮುಖ್ಯವಾಹಿನಿಗೆ ಬಂದರು. ಈ ಮುಖ್ಯವಾಹಿನಿಗೆ ಬಂದಂಥ ಸಮಯದಲ್ಲಿ ನಾನು ಮೂರು ಟೀಮ್ಗಳು ಮುಖ್ಯವಾಹಿನಿಗೆ ಬರುವಾಗ ಎರಡು ಬಾರಿ ಗೌರಿ ಲಂಕೇಶ್ ಮತ್ತು AK ಸುಬ್ಬಯ್ಯ ಅವರಿದ್ದಾಗ ಅವರ ಟೀಮ್ನಲ್ಲಿ ನಾನಿದ್ದೆ. ಯಾಕೆಂದರೆ ಅವರು ಮುಖ್ಯವಾಹಿನಿಗೆ ಬರುವಾಗ ಮೊದಲು ಇಬ್ಬರು ನಕ್ಸಲರು ಅಂತೇಳಿ ಏನು ಪಟ್ಟವನ್ನು ಕಟ್ಟಿದ್ರು ಸರ್ಕಾರ ಮತ್ತು ಪೊಲೀಸರು, ನೂರ್ ಶ್ರೀಧರ್ ಮತ್ತೆ ಸಿರಿಮನೆ ನಾಗರಾಜ್ ಚಿಕ್ಕಮಗಳೂರಿನಲ್ಲಿ ಮುಖ್ಯವಾಹಿನಿಗೆ ಬಂದಂತ ಕಾರ್ಯಕ್ರಮದಲ್ಲಿ HS ದೊರೆಸ್ವಾಮಿ ಅವರು ಇದ್ರು, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು. ಆ ಸಮಯದಲ್ಲಿ AK ಸುಬ್ಬಯ್ಯ ಗೌರಿ ಲಂಕೇಶ್ ಇದ್ದಾಗ ನಾನು ಕೂಡ ಅದರಲ್ಲಿದ್ದೆ. ಮತ್ತೆ ನಾವು ಕೂಡ ಅವರನ್ನ ಏನು ಈ ತರದ ಚಳುವಳಿಗಳಿಂದ ಸಮಾಜ ಬದಲಾವಣೆ ಸಾಧ್ಯ ಇಲ್ಲ, ನೀವುಗಳು ಸಮಾಜದ ಕಲ್ಪನೆಯನ್ನ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಡೆಮೊಕ್ರೆಟಿಕ್ ಸಿಸ್ಟಮ್ ಅಡಿಯಲ್ಲಿ ಮಾಡಬೇಕು, ಈ ಕ್ರಾಂತಿಕಾರಕ ಅಂತಕ್ಕಂಥ ನಿಮ್ಮ ಬಂದೂಕಿನ ಚಳುವಳಿಗಳು ಜನರಿಗೆ ಸಮಾಜವನ್ನ ಕೊಡಲ್ಲ ಅಂತಕ್ಕಂಥ ದೃಷ್ಟಿಕೋನವನ್ನು ತಲುಪಿಸೋದ್ರ ಮೂಲಕ ಅವರು ಬಂದು ಇಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಚಳವಳಿ ನಡೆಸಬೇಕಂತಕ್ಕ ದೃಷ್ಟಿಕೋನ ಆಯಿತು. ಅದರ ಅಡಿಯಲ್ಲಿ ಅವರು ಸರೆಂಡರ್ ಆದರು. ಆಮೇಲೆ ಸುರೇಶ ಸರೋಜ ಅಂತಕ್ಕಂಥ ಪ್ರಕರಣಗಳನ್ನು ನಡೆಸಿದ್ದೇನೆ. ಆ ಪ್ರಕರಣಗಳೆಲ್ಲದರಲ್ಲೂ ಕೂಡ ಒಂದೆರಡು ಆಗುಂಬೆ ಹತ್ರ ಒಂದು KSRTC ಬಸ್ಸನ್ನು ಸುಟ್ಟಿದ್ರು ಅಂತಕ್ಕಂಥದ್ದು, ಇನ್ನೊಂದು ಒಂದು ಮನೆಗೆ ಹೋಗಿ ಆ ಮನೆಯ ಮೇಲೆ ದಾಳಿ ನಡೆಸಿದ್ರು, ಮನೆಯ ಮೇಲೆ ದಾಳಿ ನಡೆಸಿ ಅವರು ಕೆಲಸಗಾರರಿಗೆ ಸಂಬಳವನ್ನು ಸರಿಯಾಗಿ ಕೊಡ್ತಿಲ್ಲ, ಬಡ್ಡಿ ವ್ಯವಹಾರ ಮಾಡ್ತಿದ್ದಾರೆ ಅಂತ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಬೆದರಿಸಿದ್ರು ಅಂತಕ್ಕಂಥ ಪ್ರಕರಣಗಳು, ಈ ರೀತಿಯ ಹಲವು ಆರೋಪಗಳಿರ್ತಕ್ಕಂಥ ಪ್ರಕರಣಗಳಿದೆ. ವಿವರಣೆಯಾಗಿ ಅಂದ್ರೆ ಈಗ ಒಂದು ಈಗೇನು ಕನ್ಯಾಕುಮಾರಿ ಅಂತಕ್ಕಂಥವ್ರು
ಏನು ಇಲ್ಲಿ ಸರೆಂಡರ್ ಆಗಿದ್ರು. ಆ ಕನ್ಯಾಕುಮಾರಿ ಅವರು ಅದೇ ಸಮಯದಲ್ಲಿ ಚಳವಳಿಯಲ್ಲಿ ಇರ್ಬೇಕಾದ್ರೆ ಮದುವೆ ಆಗಿದ್ರು, ಚಿಕ್ಕ ಮಗು ಇತ್ತು. ಆ ಮಗುವನ್ನು ಕೂಡ ಜೈಲಿನಲ್ಲಿದ್ದಾಗಲೇ ಅವರು ಡೆಲಿವರಿ ಆಗುತ್ತೆ. ಆ ಮಗುವನ್ನು ಕೂಡ ಇದರಲ್ಲಿ ಕಾಡಿನಲ್ಲಿ ಇರ್ಬೇಕಾದ್ರೆ ಮಗುವ ಜೊತೆಗೆ ಇದ್ರು ಅವರು. ಆ ಮಗುವಿನ ಜೊತೆಗೆ ಶರಣಾಗತಿ ಆಗ್ತಾರೆ. ಆ ನಂತರದಲ್ಲಿ ಅವರನ್ನ ಪೊಲೀಸರು ಬೇರೆ ಬೇರೆ ಕೇಸ್ಗಳಿಗೆ ಚಾರ್ಜ್ ಶೀಟ್ಗಳನ್ನು ಹಿಂದೆ ಚಾರ್ಜ್ ಶೀಟ್ ಹಾಕಿದ್ರು. ಕೆಲವು ಆ ನಂತರದಲ್ಲಿ ಚಾರ್ಜ್ ಶೀಟ್ಗಳು ಪೆಂಡಿಂಗ್ ಇರ್ತಕ್ಕಂಥ ಬಂದು ಅದರಲ್ಲಿ ಒಂದು ಪ್ರಕರಣ ಅದೇ ತೀರ್ಥಹಳ್ಳಿಯ ಬಸ್ ಸುಟ್ಟಂತ ಪ್ರಕರಣ ಆಗಂಬೆ ಬಳಿಯ. ಆ ಪ್ರಕರಣದಲ್ಲಿ ಕನ್ಯಾಕುಮಾರಿ ಮತ್ತು ಇನ್ನಿರ್ತಕ್ಕಂಥ ಒಂದು 9 ಜನರು ಅದರಲ್ಲಿ ಅವರ ಇದ್ರದ್ದು ಒಬ್ಬರ ಮನೆಗೆ ಹೋಗಿ ಅವರ ಮನೆಯಲ್ಲಿ ದರೋಡೆ ಡಕಾಯಿತಿ ಮಾಡಿದ್ರು ಅಂತಕ್ಕಂಥದ್ದು ಏನಿತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರಕರಣದಲ್ಲಿ ಇವರು ಅವ್ರ ಜೊತೆಯಲ್ಲಿದ್ದರು. ಇವರೇನೆ ಆ ಮನೆಯ ಮಾಲೀಕರು ಮತ್ತು ಮಾಲೀಕರ ಹೆಂಡತಿಗೆ ಬಂದೂಕನ್ನು ರೈಫಲ್ ಹಿಂದಿಂದ ತಲೆಗೆ ಹೊಡೆದಿದ್ರು, ಬೆದರಿಸಿದ್ರು ಅಂತಕ್ಕಂಥ ಆರೋಪಗಳೆಲ್ಲ ಅವ್ರ ಮೇಲಿದ್ದು. ಅಲ್ಲಿ ಸಾಕ್ಷ್ಯಾಧಾರಗಳು ಏನು ಕೋರ್ಟ್ನಲ್ಲಿ ವಿಚಾರಣೆಗಳು ನಡೀತು ಅಲ್ಲಿ ಯಾವುದು ಕೂಡ ಸತ್ಯಾಸತ್ಯತೆ ಸಾಕ್ಷಿಗಳ ಸತ್ಯತೆಯನ್ನು ನೋಡಿದಂಥ ನ್ಯಾಯಾಲಯ ಇದರಲ್ಲಿ ಯಾವುದೇ ಹುರುಳಿಲ್ಲ ಮತ್ತು ಆರೋಪಿಗಳು ನಿರಪರಾಧಿ ಅಂತೇಳಿ ಆ ಕೇಸ್ನಲ್ಲಿ ಕನ್ಯಾಕುಮಾರಿ ಬಿಡುಗಡೆ ಆಯಿತು. ಅದರ ಜೊತೆಗೆ ಕೆಲವು ಬಂದೂಕುಗಳು ಸೀಜ್ ಮಾಡ್ತಾರೆ. ಆ ಬಂದೂಕುಗಳಿಗೆ ಅವು ಯಾವುದೇ ರೀತಿಯಲ್ಲಿ ಯೂಸನ್ನು ಮಾಡೋಕ್ಕೆ ಆಗದೇ ಇರತಕ್ಕಂಥ ಅಂದರೆ ಅವು ಎಷ್ಟೋ ವರ್ಷಗಳಿಂದ ಅವು ಚಾಲನೆಯಲ್ಲಿ ಇಲ್ಲದೇ ಇರತಕ್ಕಂಥ ಬಂದೂಕುಗಳು ಅದರಲ್ಲಿದ್ವು. ಮತ್ತು ಜೊತೆಗೆ ಒಂದೆರಡು ಪ್ರಕರಣಗಳಲ್ಲಿ ಸುಮಾರು 2-3 ಬ್ಯಾರಲಷ್ಟು ಮದ್ದುಗುಂಡುಗಳು ಬಂದೂಕುಗಳನ್ನು ಸೀಜ್ ಮಾಡಿದರು. ಆದರೆ ಆ ಮದ್ದುಗುಂಡುಗಳು ಮತ್ತು ಆ ಬಂದೂಕುಗಳು ಅಧಿಕೃತವಾಗಿ ಸರ್ಕಾರದಿಂದ ಸರ್ಕಾರದಿಂದ ಮ್ಯಾನುಫ್ಯಾಕ್ಚರ್ ಆದಂಥ ತಯಾರಿಸಲ್ಪಟ್ಟಂಥ ವಸ್ತುಗಳಾಗಿದ್ವು. ಅದು ವಿಚಾರಣೆಯಲ್ಲಿ ನಾವು ಸಾಬೀತು ಮಾಡಿದ್ರಿಂದ ಈ ಪ್ರಕರಣ ಬಿದ್ದೋಯ್ತು. ಯಾಕೆಂದರೆ ಸರ್ಕಾರದಿಂದ ಅಧಿಕೃತವಾಗಿ ತಯಾರಿಸಲ್ಪಟ್ಟಂಥ ಬಂದೂಕಿನ ನಳಿಕೆಗಳು ಮತ್ತು ಬಂದೂಕಿನ ಗುಂಡುಗಳು ಈಗ ಅದು ಕಳ್ಳತನ ಆಗಿದೆ ಅಂತೇಳಿ ಎಲ್ಲಾದರೂ ಕಂಪ್ಲೇಂಟ್ಗಳಿರಬೇಕು ಅಥವಾ ಅದನ್ನು ಹೇಗೆ ಹೋಯಿತು ಅನ್ನೋದ್ರ ಬಗ್ಗೆ ಯಾವುದೇ ಎನ್ಕ್ವೈರಿಗಳಿರಲ್ಲ. ಆದರೆ ಇವರು ಆರೋಪಿಗಳು ಅದನ್ನು ಮುಚ್ಚಿಟ್ಟಿದ್ರು, ಕಾಡಲ್ಲಿ ಹೂತಿಟ್ಟಿದ್ರು, ಯಾವುದೋ ದಟ್ಟವಾದಂಥ ಅರಣ್ಯದಲ್ಲಿ ಇಟ್ಟಿದ್ರು. ಇವರು ನಮಗೆ ಸಿಕ್ಕಂಥ ಆರೋಪಿಗಳು ಅದನ್ನು ತೋರಿಸಿದ್ರು ಅಂತೇಳಿ ಏನು ದೋಷಾರೋಪಣ ಪಟ್ಟಿಯಲ್ಲಿ ತೋರಿಸಿದ್ರು ಅವುಗಳನ್ನು ಪ್ರೂವ್ ಮಾಡಲಿಕ್ಕೆ ಅಂದರೆ ಸಾಬೀತುಪಡಿಸ್ಲಿಕ್ಕೆ ಪ್ರಾಸಿಕ್ಯೂಷನ್ ಸರ್ಕಾರದ ಪರ ಸರ್ಕಾರ ಅಂದರೆ ಪೊಲೀಸ್ ಇಲಾಖೆ ವಿಫಲವಾಗಿದ್ದರಿಂದ ಆ ಕೇಸ್ಗಳು ಬಿಡುಗಡೆ ಆದವು. ಈ ರೀತಿಯ ಪ್ರಕರಣಗಳೇ ದಾಖಲಾಗಿತ್ತು. ಮತ್ತೇನಂದರೆ ಎಲ್ಲಿ ಯಾವುದೇ ಘಟನೆಗಳು ನಡೆದ್ರೆ ಹಲವು ಬಾರಿ ಈ ಏನು ಉದಾಹರಣೆಗೆ ಕರ್ನಾಟಕದಲ್ಲಿ ಮಲೆನಾಡು ಭಾಗದಲ್ಲಿ ತಗೊಂಡ್ರೆ ಒಂದು ಕಾಲದಲ್ಲಿ ಇತ್ತೀಚೆಗೆ ಕೆಲವು ವರ್ಷಗಳಿಂದ ನಕ್ಸಲ್ ವಿಷಯಗಳು ಬರ್ತಾ ಇಲ್ಲ. ಏನೇ ಘಟನೆಗಳು ನಡೆದ್ರು ಎಲ್ಲಿ ಏನೇ ಅನಾಹುತಗಳಾಗಿದ್ರು ನಕ್ಸಲ್ ಮಾಡಿದ್ರು ಅಂತಕ್ಕಂತ ಒಂದು ಬ್ರ್ಯಾಂಡ್ ಆಗ್ತಕ್ಕಂಥ ಮತ್ತು ಅವ್ರ ಮೇಲೆ ಲೇಬಲ್ ಹಚ್ಚತಕ್ಕಂಥ ಒಂದು ಪ್ರಕರಣಗಳಿತ್ತು. ಆದರೆ ಈಗ ಸದ್ಯಕ್ಕೆ ಆ ಥರದ ಯಾವುದೇ ಇನ್ಸಿಡೆಂಟ್ಗಳು ಮತ್ತು ಇಲ್ಲಿ ನಕ್ಸಲ್ರ ಓಡಾಟ ಇದೆ ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗದ ಆಗಂಬೆ, ಮಂಗಳೂರು ಈ ಭಾಗದಲ್ಲಿ ಈಗ ಸದ್ಯಕ್ಕೆ 4 ವರ್ಷಗಳಿಂದ ಅದು ಯಾವುದೇ ರೀತಿಯ ಸುದ್ದಿಗಳು ಇದಿಲ್ಲ. ಅದು ಏನಾದ್ರು ಇದ್ದರೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಅದಕ್ಕೆ ಸ್ಪಷ್ಟನೆಯನ್ನು ನೀಡಬೇಕು.